नानु राज्य सरकार मेले ಒತ್ತಾಯ ಮಾಡ್ತೀನಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಭೀಕರವಾದ ಬರಗಾಲ ರೈತನ ಕೃಷಿ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳು ಈಗಾಗಲೇ ಸಂಪೂರ್ಣ ನಷ್ಟ ಆಗಿದೆ ಅನ್ನಾಳಿ ನ್ಯಾಂತಿ ತಾಲ್ಲೂಕಿನ ಜೊತೆಗೆ ರಾಜ್ಯದ ಎಲ್ಲ ತಾಲ್ಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದೆ ನಾನು ಈ ಸಂದರ್ಭದಲ್ಲಿ ರೈತನ ಮೆಕ್ಕೆಜೋಳ ಬೆಳೆಗೆ ಒಂದು ಎಕರೆಗೆ 25000 ರೂಪಾಯಿ ಖರ್ಚಾಗುತ್ತೆ ಇದರಲ್ಲಿ 1000 ಬರಲ್ಲ ಸಂಪೂರ್ಣ ನಾಶ ಆಗಿದೆ ಮೆಕ್ಕೆಜೋಳ ಇರಬಹುದು ಅಥವಾ ಈರುಳ್ಳಿ ಬೆಳೆ ಇರಬಹುದು ಶೇಂಗಾ ಇರಬಹುದು ಸೂರ್ಯಕಾಂತಿ ಇರಬಹುದು ರಾಗಿ ಕೃಷಿ ಬೆಳೆಗಳು ಎಲ್ಲ ನಾಶ ಆಗಿದೆ ತೋಟಗಾರಿಕೆ ಬೆಳೆಗಳು ಸಹ ನಷ್ಟ ಆಗ್ತಿದೆ ಮತ್ತು ಯಾರು ರೈತರು ಕೆಲಕಡೆ ಹೂವನ್ನು ಬೆಳೆಕಿದ್ರು ಹೂಗಳು ಸಂಪೂರ್ಣ ನಾಶ ಆಗಿದೆ ತಕ್ಷಣ ಪರಿಹಾರವನ್ನು ಕೊಡಬೇಕು ಪರಿಹಾರವನ್ನು ಕೊಡದಿದ್ದರೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಸರ್ಕಾರ ವಿರುದ್ಧವಾಗಿ ಯಾವುದೇ ಕಾರಣದಿಂದಲೂ ಕಾಂಪ್ರಮೈಸ್ ಇಲ್ಲ ರೈತರ ವಿಚಾರದಲ್ಲಿ ನಾವು ಆರ್ಥಿಕ ಸಮಿತಿದ ವಸ್ತಾ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಸರ್ಕಾರ ಏನು ಕೆಲಸ ಮಾಡ್ತಿದೆ ಕಾದು ನೋಡ್ತಾ ಇದೀವಿ ತಕ್ಷಣ ಸಬೂಬು ಹೇಳಿದೆ ಪರಿಹಾರವನ್ನು ಕೊಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಪರಿಹಾರ 3 ದಿನಗಳ ಕಾಲ ಇವತ್ತು ನಾಳೆ ನಾಡ್ದ ಶನಿವಾರ ಇಂದು ಭಾನುವಾರ ನಾಳೆ ಮತ್ತು ಸೋಮವಾರ 3 ದಿನಗಳ ಕಾಲ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತೀವಿ ಪ್ರವಾಸವನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀವಿ ತಕ್ಷಣ ಬೆಳೆ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು 3 ದಿನಗಳ ಕಾಲ ಪ್ರವಾಸ ಮಾಡ್ತೀವಿ ತಕ್ಷಣ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ನಾನು ರಾಜ್ಯ ಸರ್ಕಾರ ಮೇಲೆ ಒತ್ತಾಯ ಮಾಡ್ತೀನಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಭೀಕರವಾದ ಬರಗಾಲ ರೈತನ ಕೃಷಿ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳು ಈಗಾಗಲೇ ಸಂಪೂರ್ಣ ನಷ್ಟ ಆಗಿದೆ ಅನ್ನಾಳಿ ನ್ಯಾಮತಿ ತಾಲ್ಲೂಕಿನ ಜೊತೆಗೆ ರಾಜ್ಯದ ಎಲ್ಲ ತಾಲ್ಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದೆ ನಾನು ಈ ಸಂದರ್ಭದಲ್ಲಿ ರೈತನ ಮೆಕ್ಕೆಜೋಳ ಬೆಳೆಗೆ ಒಂದು ಎಕರೆಗೆ 25000 ರೂಪಾಯಿ ಖರ್ಚಾಗುತ್ತೆ ಇದರಲ್ಲಿ 1000 ಬರಲ್ಲ ಸಂಪೂರ್ಣ ನಾಶ ಆಗಿದೆ ಮೆಕ್ಕೆಜೋಳ ಇರಬಹುದು ಅಥವಾ ಈರುಳ್ಳಿ ಬೆಳೆ ಇರಬಹುದು ಶೇಂಗಾ ಇರಬಹುದು ಸೂರ್ಯಕಾಂತಿ ಇರಬಹುದು ರಾಗಿ ಕೃಷಿ ಬೆಳೆಗಳು ಎಲ್ಲ ನಾಶ ಆಗಿದೆ ತೋಟಗಾರಿಕೆ ಬೆಳೆಗಳು ಸಹ ನಷ್ಟ ಆಗ್ತಿದೆ ಮತ್ತು ಯಾರು ರೈತರು ಕೆಲಕಡೆ ಹೂವನ್ನು ಬೆಳೆಕಿದ್ರು ಹೂಗಳು ಸಂಪೂರ್ಣ ನಾಶ ಆಗಿದೆ ತಕ್ಷಣ ಪರಿಹಾರವನ್ನು ಕೊಡಬೇಕು ಪರಿಹಾರವನ್ನು ಕೊಡದಿದ್ದರೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಸರ್ಕಾರ ವಿರುದ್ಧವಾಗಿ ಯಾವುದೇ ಕಾರಣದಿಂದಲೂ ಕಾಂಪ್ರಮೈಸ್ ಇಲ್ಲ ರೈತರ ವಿಚಾರದಲ್ಲಿ ನಾವು ಆರ್ಥಿಕ ಸಮಿತಿದ ವಸ್ತಾ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಸರ್ಕಾರ ಏನು ಕೆಲಸ ಮಾಡ್ತಿದೆ ಕಾದು ನೋಡ್ತಾ ಇದೀವಿ ತಕ್ಷಣ ಸಬೂಬು ಹೇಳಿದೆ ಪರಿಹಾರವನ್ನು ಕೊಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಪರಿಹಾರ 3 ದಿನಗಳ ಕಾಲ ಇವತ್ತು ನಾಳೆ ನಾಡ್ದ ಶನಿವಾರ ಇಂದು ಭಾನುವಾರ ನಾಳೆ ಮತ್ತು ಸೋಮವಾರ 3 ದಿನಗಳ ಕಾಲ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತೀವಿ ಪ್ರವಾಸವನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀವಿ ತಕ್ಷಣ ಬೆಳೆ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು 3 ದಿನಗಳ ಕಾಲ ಪ್ರವಾಸ ಮಾಡ್ತೀವಿ ತಕ್ಷಣ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ